ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯಾಸಿನ ಮುಂದಿನ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ನಾಲ್ಕು ವಿಧಾನಸಭಾ ಕ್ಷೇತ್ರ ಬರುತ್ತೆ ಬೆಂಗಳೂರು ನಗರದ ಹೊರವಲಯದ ಕ್ಷೇತ್ರಗಳು ಹೊಸಕೋಟೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗ್ಲ ಕ್ಷೇತ್ರ ಸೇರಿದಂಗೆ ಇಲ್ಲಿ ಕತೆ ಏನು ಅಂತ ನೋಡುವಂತ ಸಮಯ ಈಗ ಮೊದಲ ಕ್ಷೇತ್ರ ಹೊಸಕೋಟೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಇಂದ ಶರತ್ ಬಚ್ಚೇಗೌಡ ಪಕ್ಷದ ಶಾಸಕ ಈಗ ಅವರು ಇಂದ ಕಂಟೆಸ್ಟ್ ಮಾಡ್ತಾರೆ ಬಿ ಜೆ ಪಿಯಿಂದ ಬಹುತೇಕ ಎಂ ಟಿ ಬಿ ನಾಗರಾಜ್ ಅವರ ಪುತ್ರ ನಿತೀಶ್ ಪುರುಷೋತ್ತಮ್ ನಿತೀಶ್ ಎಮ್ ಟಿ ಬಿ ಕಂಟೆಸ್ಟ್ ಮಾಡ್ತಾರೆ ಇಲ್ಲಿ ಭಾಳ ಜಿದ್ದಾಜಿದ್ದಿನ ಹಣಹಣಿ ಬೈ ಎಲೆಕ್ಷನಲ್ಲಿ ಎಂ ಟಿ ಬಿ ನಾಗರಾಜ್ ಸೋಲ್ತಾರೆ ಆದರೂ ಅವ್ರನ್ನ ಎಮ್ ಎಲ್ ಸಿ ಮಾಡಿ ಮಿನಿಸ್ಟ್ ಮಾಡ್ತಾರೆ ಆಗ ಕಾಂಗ್ರೆಸ್ಸಿಂದ ಏನಾಗುತ್ತೆ ಎಂ ಟಿ ಶರದ್ ಬಚ್ಚೇಗೌಡ ಇಂಡಿಪೆಂಡೆಂಟ್ ನಿಲ್ತಾರೆ ಸ್ವಾಭಿಮಾನ ಅಂತ ಚುನಾವಣೆ ಮಾಡ್ತಾರೆ ಅವಾಗ ಕಾಂಗ್ರೆಸ್ಸಿಂದ ಬೆಬ್ಬಾಳದ ಕಾಂಗ್ರೆಸ್ ಶಾಸಕ ಭೈರತಿ ಸುರೇಶ್ ಪತ್ನಿ ಪದ್ಮಾವತಿ ಕಂಟೆಸ್ಟ್ ಮಾಡ್ತಾರೆ ಕುರುಬ ಒಂದು ಶೋಟ್ ಸ್ಪ್ಲಿಟ್ ಆಗುತ್ತೆ ಬೈರತಿ ಅವ್ರಿಗೆ ಬೈರತಿ ಸುರೇಶ್ ಅವ್ರ ಪತ್ನಿ ಪದ್ಮಾವತಿ ಸೋಲ್ತಾರೆ ಎಂಟಿಬಿನೂ ಸೋಲ್ತಾರೆ ಆಗ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತ ಶರತ್ ಬಚ್ಚೆ ಇಂಡಿಪೆಂಡೆಂಟ್ ಆಗಿ ಗೆಲ್ತಾರೆ ಬಟ್ ಈ ಬಾರಿ ಏನು ಎಂ ಟಿ ಬಿ ನಾಗರಾಜ್ ಈ ಹಿಂದೆ ಹಿಂದೆ ಏನು ರಾಜಕೀಯ ಮಾಡ್ತಿದ್ರು ಅಂದ್ರೆ ಮನೆ ದುಡ್ಡು ತಂದು ರಾಜಕಾರಣ ಮಾಡುವಂತ ವ್ಯಕ್ತಿ ಅಂದ್ರೆ ಎಂಟಿ ಬಿ ಬಿ ನಾಗರಾಜ್ ನಾಗರಾಜ್ ಶರತ್ ಬಚ್ಚೆ ಗೌಡ ಸರ್ಕಾರ ಲೆಕ್ಕದಲ್ಲಿ ಏನ್ ಬೇಕು ಅವೆಲ್ಲ ಮಾಡ್ತಾರೆ ಬಟ್ ಒಂದಷ್ಟು ನೆಗೆಟಿವ್ ಅಂಶಗಳು ಇದಾಗಿತ್ತು ಎಂ ಟಿ ಬಿ ನಾಗರ ಸೀನಿಯರ್ ಪೊಲಿಟಿಷಿಯನ್ ಬಟ್ ಆದಿ ಬೀದಿಲಿ ಪ್ರೋಟಕಾಲ್ ಪ್ರೋಟಕಾಲ್ ಅಂತ ಕಿತ್ತಾಡ್ತಿದ್ರು ಆಮೇಲೆ ವ್ಯಂಗ್ಯ ಮಾಡೋದು ಒಂದಷ್ಟು ಹಿಂಸೆ ಅನ್ಸಿತ್ತು ಒಂದಷ್ಟನಕ್ಕೆ ಇವರು ಸೀನಿಯರ್ ಪೊಲಿಟಿಷಿಯನ್ ಈ ಮಟ್ಟಕ್ಕೆ ಕಾಲ ಕರ್ಕೊಂಡು ಜಗಳಕ್ಕೆ ಹೋಗ್ತಾರಲ್ಲ ಇವರು ಅಂತೆಲ್ಲ ಆಗಿತ್ತು ಸೊ ಈಗ ಮೊನ್ನೆ ಕಳೆದ ಒಂದು ತಿಂಗಳಿಂದ ಎಂ ಟಿ ಬಿ ನಾಗರಾಜ್ ಅವರ ಪುತ್ರ ನಿಶೀರ್ ಪುರುಷೋತ್ತಮ್ ಡೈಲಾಗ್ಗಳು ಶುರು ಮಾಡ್ಕೊಂಡವ್ರೆ ಕೌಂಟರ್ಗಳು ರಾಜಕಾರಣಕ್ಕೆ ಬಂದು ಹಣ ಮಾಡೋ ಗಿರಾಕಿಗಳನ್ನ ನಾವಲ್ಲ ಬಿಸ್ನೆಸ್ ಮಾಡಿದೀವಿ ಕೋಟಿಗಟ್ಟಲೆ ಟ್ಯಾಕ್ಸ್ ಕಟ್ತಾ ಇದೀವಿ ಜೊತೆಗೆ ನಮ್ಮಪ್ಪ ಆಗಲೇ ನಾಲ್ಕು ದಶಕ ಮೂರ್ನಾಲ್ಕು ದಶಕದಿಂದನೇ ಹೊಸಕೋಟೆಗೆ ಬೆಂಜಲ್ ಬಂದವರು ಹದಿನೆಂಟು ವರ್ಷ ಆಯ್ತು ನಮ್ಮಪ್ಪ ರಾಜಕಾರಣಕ್ಕೆ ಬಂದು ಹೊಸಕೋಟೆಗೆ ಬಂದು ಹೊಸಕೋಟೆ ರಾಜಕಾರಣಕ್ಕೆ ಬಂದು ಈ ಹದಿನೆಂಟು ವರ್ಷಗಳಿಂದ ಹೇಗಿದ್ವು ನಾವು ಈಗ ಹೇಗಿದೀವೋದು ಘೋಷಿತ ಆಸ್ತಿ ಸಾವಿರ ಕೋಟಿ ಘೋಷಿತ ಆಸ್ತಿ ಸಾವಿರ ಕೋಟಿ ನಿತೀಶ್ ಪುರುಷೋತ್ತಮರ ಮಾತುಗಳು ಬೆಂಜು ರಾಯ್ ಎಲ್ಲಾ ಕಾರುಗಳಿದಾವೆ ಶರತ್ ಬಚ್ಚೇಗೌಡ ರಾಜಕಾರಣಕ್ಕೆ ಬರೋಕೆ ಮುಂಚೆನೆ ನಮ್ಮ ಹತ್ರ ಕಾರ್ ಇತ್ತು ಆಗ ಅಪ್ಪ ಬೆಂಜ್ ಕಾರ್ ಅಲ್ಲಿ ಓಡಾಡ್ತಾ ಇದ್ರು ರಾಜಕಾರಣಕ್ಕೆ ಬರೋಕೆ ಮುಂಚೆನೆ ಒಂದು ರೂಪಾಯಿನ ಹತ್ತು ರೂಪಾಯಿ ಮಾಡಿದ್ದೆ ಹೇಗೆ ರೂಪಾಯಿನ ಸಾವಿರ ರೂಪಾಯಿ ಮಾಡಿದ್ದೆ ಹೇಗೆ ಸಾವಿರ ರೂಪಾಯಿನ ಹತ್ತು ಸಾವಿರ ಹತ್ತು ಸಾವಿರ ಲಕ್ಷ ಲಕ್ಷನ ಕೋಟಿ ಕೋಟಿನ ಹತ್ತು ಕೋಟಿ ಹತ್ತು ಕೋಟಿ ಹತ್ತು ಕೋಟಿ ನೂರು ಕೋಟಿ ನೂರು ಕೋಟಿ ಸಾವಿರ ಕೋಟಿ ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅನ್ನೋ ಮಾತನಾಡಿದ್ರು ನಿತೀಶ್ ಕುಮಾರ್ ಈ ಮೂಲಕ ಬಚ್ಚೆ ಅಲ್ಲ ಈ ತರ ಲೆಕ್ಕಾ ಕೊಡೋದ್ರ ಮೂಲಕ ಬಚ್ಚೇಗೌಡ್ರ ಫ್ಯಾಮಿಲಿ ಅವರು ದುಡ್ಡು ಹೆಂಗ್ ಮಾಡೋರು ಅಂತ ಪ್ರಶ್ನೆ ಮಾಡ್ತಾವ್ರೆ ಇಂಡೈರೆಕ್ಟ್ ಆಗಿ ಅಂದ್ರೆ ಕೋಟೆಯಲ್ಲಿ ಕಳೆದ ನಾಲ್ಕು ದಶಕಗಳಿಂದ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಿಂದ ಬಚ್ಚೇಗೌಡರು ರಾಜಕಾರಣವನ್ನು ಮಾಡ್ತಿದ್ದಾರೆ ಹೊಸಕೋಟೆಯಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಏನೆಲ್ಲ ಮಾಡಿದ್ದಾರೆ ಅನ್ನೋದು ಅವ್ರ ಆರೋಪ ಕಬಳಿಕೆ ಮಾಡಿದರು ಹಾಗೆ ಹೀಗೆ ಸಾಕಷ್ಟು ಆರೋಪಗಳ ಪಟ್ಟಿಯನ್ನು ನಿತೀಶ್ ಪುರುಷ ಇಡ್ತಾ ಇದ್ರು ಅಲ್ಲಿ ತಂದೆ ಇದ್ದಾರೆ ಬಿಜೆಪಿ ಎಂ ಪಿ ಇಲ್ಲಿ ಮಗ ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಸೊ ಈ ಥರ ಒಂದು ಪ್ರಚಾರವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಹಂಗ ನೋಡಿಕೊಂಡ್ರೆ ಬಿ ಎನ್ ಬಚ್ಚೇಗೌಡರಿಗೆ ಬಿಜೆಪಿಯಿಂದ ಪ್ರಚಾರ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಟಿಕೆಟ್ ಏನ್ ಕೊಡಲ್ಲ ಅವ್ರು ರಾಜೀನಾಮೆ ಕೊಟ್ಟು ಹೆಚ್ಚು ಕಮ್ಮಿ ಅವ್ರ ಮಗನ ಜೊತೆ ಅಂತ ಒಂದಷ್ಟು ಚರ್ಚೆ ಮಾಡ್ತಾರೆ ಸಂಸತ್ ಸದಸ್ಯ ಸ್ಥಾನಕ್ಕೆ ಬಚ್ಚೇಗೌಡರು ರಾಜೀನಾಮೆ ಕೊಟ್ಟು ಮಗನ ಪರವಾಗಿ ಅಕ್ಕಿಬಹುದೇನೋ ಕಂಪೇರ್ ಸ್ವಾಭಿಮಾನದ ಪ್ರಶ್ನೆ ಅಂದ್ರೆ ಒಂದ್ ಹೇಳ್ತಿದ್ದಾರೆ ತುಂಬಾ ಸ್ವಾಭಿಮಾನಿ ಬಚ್ಚೇಗೌಡರು ಸ್ವಾಭಿಮಾನಕ್ಕೆ ಮರ್ಯಾದೆ ಕೊಡ್ತಾರೆ ಮಗ ಪಾರ್ಟಿ ಪಾರ್ಟಿ ಯಾಕೆ ಸ್ವಾಭಿಮಾನದ ಹೆಸರಲ್ಲಿ ಗೆದ್ದವ್ರೆ ಅವ್ರ ಅಪ್ಪ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡೋದು ಕೂಡ ಶರತ್ ಬಚ್ಚೇಗೌಡ ಒಪ್ಪಕ್ಕೆ ರೆಡಿ ಇಲ್ಲ ಯಾಕೆಂದ್ರೆ ಸ್ವಾಭಿಮಾನ ಅನ್ನೋದು ಇಂಪಾರ್ಟೆಂಟ್ ರಾಜಕಾರಣ ಅಲ್ಲ ಅಂತ ಹೇಳ್ತಾರಂತೆ ಹಾಗಾಗಿ ಬಚ್ಚೇಗೌಡರು ಮಗ ಹೇಳೋದು ಕರೆಕ್ಟ್ ಮಗ ಸ್ವಾಭಿಮಾನ ಮೇಲೆ ಗೆದ್ದಿರುವಾಗ ನಾವು ಸ್ವಾಭಿಮಾನ ಬಿಟ್ಟು ಪಾರ್ಟಿ ಬಿಟ್ಟು ಪಾರ್ಟಿ ಮಾಡೋದ್ ಕಷ್ಟ ತಪ್ಪು ಅಂತ ಅವ್ರೇನೋ ಮಾತಾಡ್ತಿದ್ರಂತೆ ಬಟ್ ಏನಾಗುತ್ತೆ ಅಂತ ಶರತ್ ಬಚ್ಚೇಗೌಡ ಮತ್ತೆ ನಿತೀಶ್ ಪುರುಷೋತ್ತಮ್ ಈಗ ಇಬ್ಬರು ಸೊ ಸಾಕಷ್ಟು ಜಿದ್ದ ಜಿದ್ದಿಗೆ ಬಿದ್ದು ಪ್ರಚಾರವನ್ನ ಮಾಡ್ತಾ ಇದಾರೆ ಶುರು ಆಗ್ ಹೊಸಕೋಟೆಯಲ್ಲಿ ರಾಜಕಾರಣದ ಪ್ರಚಾರ ಆಭಾರ ಶುರು ಆಗ್ಬಿಟ್ಟಿದೆ ಗೊತ್ತಿಲ್ಲ ಪಾರ್ಟಿ ಸೋರ್ಸ್ ಎಂಟಿ ಅವ್ರ ಪುತ್ರ ಟಿಕೆಟ್ ಮಾತಾಡ್ಕೊಂಡು ಒಂದಷ್ಟ್ ನಾನು ಸಂಪರ್ಕ ಮಾಡಿದಾಗ ಸೊ ಇದೇನಾಗ್ತದೆ ಈ ಮರಿ ಹುಲಿಗಳ ಕಾಳಗ ಅಂತ ಬಚ್ಚೇಗೌಡರು ಪುತ್ರ ಶರತ್ ಬಚ್ಚೇಗೌಡ ಎಂಟಿಬಿ ಬಿ ಮಗ ನಿತೀಶ್ ನಿತೀಶ್ ಪುರುಷೋತ್ತಮ್ ಇಬ್ಬರ ನಡುವಿನ ಕಾಳಗ ಟಫ್ ಫೈಟ್ ಕರ್ನಾಟಕ ಈಗ ಸ್ವಾಭಿಮಾನಿ ಶರತ್ ಅವ್ರ ತಂದೆನ ಹೇಗೆ ಪಕ್ಷಕ್ಕೆ ದ್ರೋಹ ಮಾಡಿ ಪಚ ಪ್ರಚಾರ ಮಾಡಿಸ್ಕೋತಾರ ಇಲ್ಲ ತಂದೆಯ ಸ್ವಾಭಿಮಾನ ಇಂಪಾರ್ಟೆಂಟ್ ಅಂತ ಅವ್ರನ್ನ ಅಲ್ಲೇ ಪ್ರಚಾರ ಮಾಡಕ್ ಬಿಡ್ತಾರೆ ಅಂತ ಗೊತ್ತಾಗ್ತಿಲ್ಲ ಪ್ರಚಾರ ಮಾಡಿರಲ್ಲ ಅವ್ರು ಹಿಂದೆ ಕೂಡ ಬಯಲಾಖ್ಯನಲ್ಲಿ ಈ ಬಾರಿ ಪ್ರಚಾರಕ್ಕೆ ಬರಲ್ಲ ಅವರು ನಿಜ ಬಹುಶಃ ಅವ್ರಿಗೆ ಸ್ವಲ್ಪ ಏಜ್ ಫ್ಯಾಕ್ಟ್ರಿ ಇದೆ ಬಟ್ ಬಚ್ಚೇಗೌಡರಿಗೆ ಹೆಂಗೆ ಸಂಕಷ್ಟ ಅಂದ್ರೆ ಒಂದು ಕಡೆ ಸ್ವಾಭಿಮಾನ ಒಂದು ಕಡೆ ಮಗ ಸೊ ಹಾಗಾಗಿ ನ್ಯೂಟ್ರಲ್ ಆಗಿರ್ತಾರೆ ಅವರು ಏನು ಮಾಡಲ್ಲ ಅಂತ ಪಕ್ಕ ಹ್ಮ್ ಬಟ್ ಇಲ್ಲಿ ನಾವು ಗ್ರೌಂಡ್ ರಿಪೋರ್ಟ್ ಏನು ಅಂತಾರೆ ಟಫ್ ಫೈಟ್ ಇದೆ ಟಫ್ ಫೈಟ್ ಸಾವಿರ ಮೂವತ್ತು ಸಾವಿರ ಲೀಡೋ ಪಾಡೋ ಗೀಡು ಎಲ್ಲ ಏನಿಲ್ಲ ಗೆಲುವು ಸೋಲು ಎಲ್ಲವೂ ಕೂಡ ಐದತ್ತು ಸಾವಿರ ಸದ್ಯಕ್ಕೆ ಅಲ್ಪ ಮುನ್ನಡೆಯನ್ನ ಬಿ ಜೆ ಪಿ ಕಾಯ್ದುಕೊಂಡಿದೆ ಕಾಂಗ್ರೆಸ್ನ ಶರತ್ ಬಚ್ಚೇಗೌಡ್ರಿಗಿಂತ ಯಾಕೆಂದ್ರೆ ಒಂದು ಕ್ಲಾರಿಟಿ ನಿತೀಶ್ ಕಳೆದ ಒಂದು ಒಂದೂವರೆ ತಿಂಗಳಿಂದ ಅವರ ಗ್ರೌಂಡ್ ಆಕ್ಟಿವಿಟೀಸ್ ಗ್ರೌಂಡ್ ಆಕ್ಟಿವಿಟೀಸ್ ಆಮೇಲೆ ಎಂ ಟಿ ಬಿ ನಾಗರಾಜ್ ಹೆಂಗಿರ ಒಂದು ಎಮ್ ಎಲ್ ಸಿ ಐತೆ ಉಳ್ಕಂಡಿರುತ್ತೆ ಯಾಕೆ ಮಗ ಆದ್ರೆ ಪಾಸ್ ಆದ್ರೆ ಪೊಲಿಟಿಕಲಿ ಕೆರಿಯರ್ ಪಾಸ್ ಆಗ್ಬಿಡ್ಲಿ ಏನೋ ಲೆಕ್ಕಾಚಾರಕ್ಕೆ ಮುಂದಕ್ಕೆ ಬಿಟ್ಟಂಗೆ ಕಾಣ್ತಾ ಇದೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಒಂದು ಗ್ರೌಂಡ್ ರಿಪೋರ್ಟ್ ಮೆಗಾ ಸರ್ವೆ ಪ್ರಕಾರ ಶರತ್ ಗೌಡ್ರಿಗಿಂತ ಸ್ವಲ್ಪ ನಿತೀಶ್ ಎಂಟಿ ಪಿ ಉನ್ನಡೆಯನ್ನ ಕಾಯ್ದು ಕಾಯ್ದುಕೊಂಡಿದ್ದಾರೆ